ಇಲ್ಲಿ ಚಿತ್ರರಂಗಕ್ಕೇ ಬಂದುಬಿಟ್ಟ ನಾನು ಬಂದಾದರೆ ಹೆಮ್ಮೆ ಮಾಡ್ಕೊಂಡು ಬಂದಿದ್ದೀನಿ ಇನ್ಸ್ಪೆಕ್ಟ್ರಿಗೆ ಅಪ್ಲೈ ಮಾಡಿ ಒಬ್ಬ ಆ ಕೆಪಾಸಿಟಿ ಇತ್ತು ಆ್ಯಂಡ್ ಒಬ್ಬ ಲೆಚ್ಚರ್ ಆ ಕೆಪಾಸಿಟಿ ಇತ್ತು ಆ್ಯಂಡ್ ಬದುಕೋದಕ್ಕೆ ಏನು ನಾನಾ ದಾರಗಳಿದ್ವು ಅದು ಯಾವುದು ಬೇಡ ನಮ್ಮಪ್ಪ ಬಾರೋ ಟ್ಯಾಕ್ಟ್ರಿಗೆ ಕೊಡಿಸ್ಬಿಡ್ತೀನಿ ಜಮೀನು ಮಾಡ್ಕೊಂಡಿರು ನೀನು ಅಂತ ಅವ್ರು ಭಾಳ ಆಸೆ ಇತ್ತು ಅವ್ರಿಗೆ ಈಸ್ ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿ ಹ್ಯಾಂಡ್ಲಿಂಗ್ ಮಾಡ್ತಾನೆ ಅಂತ ಯಾಕಂದರೆ ಅಷ್ಟೇ ಚೆನ್ನಾಗಿ ನನ್ನ ತೋಟ ಮನೆ ಎಮ್ಮೆ ದನ ಕರು ಎಲ್ಲವನ್ನು ಕೂಡ ಭಾಳ ಸಿಸ್ಟಮೆಟಿಕ್ಕಾಗಿ ಇನ್ವಾಲ್ವ್ ಆಗ್ತಿದ್ದೆ ಡೆಡಿಕೇಶನ್ ಹೇಳುತ್ತೆ ನನಗೆ ಅದ್ಕೊಂಡು ಟ್ರ್ಯಾಕ್ಟ್ ಹಾಕಿ ಕೊಟ್ಬಿಡೋಣ ನಮ್ಮ ಮಗನಿಗೆ ಅಂತ ನಮ್ಮ ಅಪ್ಪ ತಂದಾಗ ಭಾಳ ಆಸೆ ಇತ್ತು ಅದೆಲ್ಲ ಬಿಟ್ಬಿಟ್ಟೆ ಅಲ್ಲಿ ಬಂದೆ ಎ ಮುಗಿಸ್ಕೊಂಡು ಬೆಂಗಳೂರು ಬಂದೆ ಬೆಂಗಳೂರು ಆದಮೇಲೆ ಇದು ಬರ್ತೀನಿ ಇಲ್ಲಿ ನನಗೆ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಈ ಐದು ವರ್ಷ ನನಗೆ ಯಾಗ ಚಿತ್ರದಲ್ಲಿ ಬದುಕಿದ್ದ ನನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಒಂದು ಹತ್ತರಿಂದ ಹನ್ನೆರಡು ಪಿಕ್ಚರ್ ಬಡಿದ್ವಿ ನಾನು ಬಿಗಿನ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ನಾಲ್ಕೈದು ಪಿಕ್ಚರ್ ಅಂದರೆ ವರ್ಷಕ್ಕೆ ನಮಗೆಲ್ಲ ಎಂಟ್ರಿ ಆಗೋದೇ ಕಷ್ಟ ಅಲ್ಲ ಇಂಡಸ್ಟ್ರಿನಲ್ಲಿ ಕಲಾವಿದರಿಗೆ ಇನ್ನು ಬದುಕೋದಕ್ಕೆ ನಾವು ರಮು ರೇಷನ್ ಏನು ಕೇಳೋದು ಅವ್ರನ್ನ ರಮನ್ ಅವ್ರು ಕೊಡಬೇಕಲ್ಲ ಅವ್ರೊಂದು ಕ್ಯಾರೆಕ್ಟರ್ ಬೇಕಾಯಿತು ಯಾಕಂತಂದರೆ ಅವರು ಇಂಟ್ರೊಡ್ಯೂಸ್ ಮಾಡಿದವರು ಮಾತ್ರ ಇಲ್ಲಿ ಸರ್ವೈಲ್ ಆಗ್ತಿದ್ರು ಸಿದ್ಧಂಗಯ್ಯವರು ಆರ್ಟಿಸ್ಟ್ಗಳು ಮಾತ್ರ ಸರ್ವೈವೆಲ್ ಆಗ್ತಿದ್ರು ಅಣ್ಣವ್ರ ಬ್ಯಾನರ್ ಬಿಟ್ಬಿಡಿ ಅಪ್ಪಾಜಿ ಅಣ್ಣವ್ರ ಬ್ಯಾನರ್ ವಜ್ರಶ್ ಬಿಟ್ಬಿಡಿ ಬಿಟ್ಬೇಡಿ ಅಲೆ ಅಲೆಯವ್ರದೇ ಒಂದು ಸಂಸ್ಥೆ ಎಲ್ಲ ಕಡೆ ಇತ್ತು ನಾವು ಹೊಸಬ್ರ ಇಲ್ಲಿ ಹೊಸಬ್ರಿಗೆ ಎಂಟ್ರಿ ಆಗೋದು ಇಂಡಸ್ಟ್ರಿ ಯಾರನ್ನು ಕೇಳಬೇಕು ಸಮುದ್ರ ಇದು ಸಮುದ್ರದಲ್ಲಿ ಯಾರನ್ನು ಕೇಳಬೇಕು ಯಾರು ಡೈರೆಕ್ಟ್ ಕೇಳಬೇಕು ಬರೀ ಎಂಟ್ರಿನೇ ಹುಡುಕಾಡ್ತಿದ್ವಿ ನಾವು ಎಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಸೊ ಅಲ್ಲಿ ನಾಲ್ಕೈದು ವರ್ಷ ನಾವು ಒಂದು ವರ್ಷಕ್ಕೆ ಎರಡು ಪಿಕ್ಚರ್ ಕೂಡ ಎರಡು ಎರಡು ನಾಲ್ಕು ಆರು ಪಿ ಆರು ಎಂಟು ಹತ್ತು ಪಿಕ್ಚರ್ಗಳು ಮಾಡುವಾಗಲೂ ಕೂಡ ನನಗೆ ಇಲ್ಲ ಇಲ್ಲಿ ರಮನ್ ರೇಷನ್ ಆಗಲಿ ಕೇಳೋದಿಲ್ಲ ಊರಿಂದ ದುಡ್ಡು ತರಿಸ್ಕೊಂಡು ಅಲ್ಲಿ ಈಗ ಸಾಲ ಸಲ ಮಾಡ್ಕೊಂಡು ಯಾರೋ ಇಂಡಸ್ಟ್ರಿಯಲ್ಲಿ ಸರ್ವೈವಲ್ ಆದೆ ನಾನು ಸರ್ವೆಲ್ಲ ಆದ ಮೇಲೆ ನನಗೆ ಯಾಕಂದರೆ ಹೊಸಬರಿಗೆ ಇಲ್ಲಿ ಅವಕಾಶವೇ ಇಲ್ಲಿ ಇಲ್ಲ ಅಂದಮೇಲೆ ನಾವು ಒಳಗಡೆ ಸಿಗೋದೇ ಒಂದು ದೊಡ್ಡ ವಿಷಯ ಯಾಕೆಂದ್ರೆ ಆರ್ಟಿಸ್ಟ್ ಆಗ್ಬೇಕಂತ ಬಂದುಬಿಟ್ಟಿದ್ವಿ ಇಲ್ಲಿ ಕಷ್ಟನೋ ಸುಖನೋ ಬಂದುಬಿಟ್ಟಿದ್ವಿ ನಾವಿಲ್ಲಿ ಊರಿಗೆ ಹೋಗೋಕ್ಕಾಗಲ್ಲ ಊರಿಗೆ ಹೋಗೋಣ ವಂಚಕ ಒಂದು ವರ್ಷ ಆಯಿತು ಊರಿಗೆ ಹೋಗಲಿಲ್ಲ ನಾನು ಬೆಂಗಳೂರು ಬಂದಾದಮೇಲೆ ಆಮೇಲೆ ಈಗ ಕೂಡ ಶ್ರೀರಕ್ಷ ಅವರು ನನ್ನ ಹಂಗಸ್ತಿರ್ತಾರೆ ಚಿತ್ರರಂಗದ ಏನು ಮಾಡಿದೆ ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ ಏನೇನು ಕಟ್ಕೊಂಡೆ ಅವ್ರಿಗೆ ಹಂಗೆ ಕಟ್ಟಿದ್ದಾರೆ ಇವ್ರು ಹಿಂಗೆ ಕಟ್ಟಿದ್ದಾರೆ ಇವ್ನ ನಾನು ನಾನೇನು ಕಟ್ಟಲಿಲ್ಲ ಬಟ್ ಚಿತ್ರರಂಗದಲ್ಲೇ ಒಂದೊಂದು ಒಬ್ಬ ಜಂಟ್ಲಿ ಒಳ್ಳೆ ಆ್ಯಕ್ಟ್ರು ಅವನ ಹೆಸರು ನನಗೆ ಯಾವ ನಿರ್ದೇಶಕರು ಯಾವ ನಿರ್ಮಾಪಕರು ತೊಂದರೆ ಕೊಟ್ಟವನ್ನೆಲ್ಲ ನಾನು ನನ್ನ ನಾನಾಯಿತು ನನ್ನ ಕೆಲಸ ಆಯಿತು ಸಾಧಿ ಶ್ರೀರಕ್ಷೆ ದುಡ್ಡು ಬರುತ್ತೆ ಹೋಗುತ್ತೆ ಯಾವುದೋ ಒಂದು ದೇವರು ಒಂದು ರೂಪದಲ್ಲಿ ಕೊಡ್ತಾನೆ ಆಗ ಮಾಡಿ ಇವತ್ತು ಕೂಡ ನಾನು ಹಂಗ ಹಂಗಿಸ್ತಾರೆ ನಮ್ಮ ತಂದೆ ನನ್ನ ಹೆಸರಿಗೆ ಕೊಟ್ಟಂಥ ಜಮೀನು ಏಯ್ಟಿ ಏಯ್ಟ್ ಏಯ್ಟಿ ನೈನ್ ನೈನ್ಟೀನಲ್ಲಿ ಜಮೀನು ಎಲ್ಲ ನನ್ನ ಪಾರ್ವಿಭಾಗ ಆಗ್ಬೇಕು ನನಗೆ ಅಷ್ಟು ಬಂತು ಅದು ಬಸ್ ಅದು ಬರೋಷ್ಟು ಅದು ಕಾರ್ ಮಾಡಿಕೊಂಡಿದ್ದೆ ಒಂದು ಕಾರ್ ತೊಗೊಂಡಿದ್ದೆ ಫಿಡ್ ಕಾರ್ ತೊಗೊಂಡಿದ್ದೆ ಸೊ ಅಲ್ಲಿ ಒಂದು ಎಕರೆ ಮಾರ್ಕೊಂಡೆ ನಾನು ಮಾರ್ಕೊಂಡೆ ಯಾಕೆ ಮಾರ್ಕೊಂಡೈತೆ ಅಂದೆ ಮಾರ್ಕೊಂಡೆ ಒಂದು ಎಕರೆ ಮಾರ್ಕೊಂಡೆ ಒಂದೂವರೆ ಎಕರೆ ಮಾರ್ಕೊಂಡೆ ಯಾಕೆ ಮಾರ್ಕೊಂಡೆ ಅಂತಂದರೆ ಇಲ್ಲಿ ಸರ್ವೈವಲ್ ಆಗಬೇಕಾಯ್ತು ಇಲ್ಲಿ ರೆಮಂಡೇಶನ್ ಇರಲಿಲ್ಲ ಬಟ್ ಆಯ್ಕೆ ಮಾಡೋ ಹುಚ್ಚು ಸೊ ಅವಕಾಶಗಳು ಸಿಗ್ತಾಯಿತ್ತು ದುಡ್ಡು ಕೊಡ್ತಾ ಇರಲಿಲ್ಲ ದುಡ್ಡು ಅವ್ರು ಕೊಡೋಷ್ಟು ದುಡ್ಡು ನಾವು ರೂಮ್ ಬಾಡಿಗೆ ಯಾಕಂದರೆ ವರ್ಷಕ್ಕೆ ಎರಡು ಪರಿಚಯ ಸಿಕ್ಕರೆ ಎಷ್ಟು ಒಂದು ಐದು ಸಾವಿರ ರೂಪಾಯಿನಾ ಎರಡು ಸಾವಿರ ರೂಪಾಯಿನ ಮೂರು ಸಾವಿರ ರೂಪಾಯಿ ನಮ್ಮ ತಂದೆ ಎಲ್ಲೊಂದು ಕಡೆ ಕೆಲಸ ಮಾಡೋರಿಗೆ ನೂರೊಂದು ನೂರ ನೂರು ನೂರೈವತ್ತು ರೂಪಾಯಿ ಕೂಲಿ ಕೊಡೋರು ಅವ್ರು ಕಷ್ಟ ಸಿಕ್ಕೋಕ್ಕಾಗೋರು ಟಿ ಇಲ್ಲಿ ಚಿತ್ರರಂಗಕ್ಕೆ ಬಂದಾಗ ಏನು ಏನಾನಬಿಟ್ಟೆ ನಾನು ಭಾಳ ತುಂಬ ತೊಂದರೆ ಸಿಗಾಕೊಂಡೆ ಮಾನಸಿಕವಾಗಿ ನಾನು ತುಂಬ ಸಫರ್ ಆಗ್ಬಿಟ್ಟೆ ನಾನು ಅದು ಕೂಡ ಯಾವುದೋ ಒಂದು ಪಿಕ್ಚರ್ ಸಿಕ್ಕಾಗ ಎಲ್ಲ ಹೋಪ್ಸ್ ಅಂತ ಇತ್ತು ನನಗೆ ಬಟ್ ರೆಮಂಡ್ರೇಷನ್ ಭಾಳ ಕಡಿಮೆ ಯಾಕಂದರೆ ವರ್ಷದಲ್ಲಿ ಎರಡು ಪಿಚ್ಚರ್ ಸಿಕ್ಕರೆ ಅವ್ರು ಕೊಡೋ ಒಂದು ಎರಡು ಸಾವಿರ ಪರನೋ ಮೂರು ಸಾವಿರನೋ ಐದು ಸಾವಿರನೋ ಇದು ಕೊಡುವಾಗ ನಾನು ಅದನ್ನು ನನ್ನ ನನ್ನ ಮೇಂಟೆನೆನ್ಸ್ ಹಾಕಿ ಒಂದೊಂದು ವರ್ಷ ನಾನು ಊರಿಗೆ ಹೋಗ್ಲಿಲ್ಲ ನಾನು ತಂದೆ ತಾಯಿ ಮುಖ ಹೊಡೋಕ್ಕಾಗಿಲ್ಲ ನಾನು ಭಾಳ ಕಷ್ಟ ಇದೆ ಬಿಡಿ ಊಟಕ್ಕೂ ಕೂಡ ಕಷ್ಟಪಟ್ಟಿದ್ದೀನಿ ಅದರಿಂದ ರತನ್ ಮಹಾಲು ಎಷ್ಟೊಂದು ಇನ್ನೂರಾಯಿತು ಮುನ್ನೂರು ರೂಪಾಯಿ ಬಾಡಿಗೆ ಇತ್ತು ಆ್ಯಂಡ್ ಡೈಲಿ ಬೆಳಿಗ್ಗೆ ಟಿಫನು ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಬೇರೆ ಯಾವುದು ಕೆಟ್ಟ ಅಭ್ಯಾಸಗಳು ನನಗಿರಲಿಲ್ಲ ನನಗೆ ಇದನ್ನು ಮೇಂಟೈನ್ ಮಾಡೋದೇ ಕಷ್ಟ ಆಯಿತು ನನಗೆ ಅಂಥ ಟೈಮಲ್ಲಿ ಐದು ವರ್ಷದ ಒಳಗಡೆ ನಾನು ಸಾಲ ಮಾಡಿಕೊಂಡಿದ್ದು ಮತ್ತು ನಾನು ಅಲ್ಲಿ ಹೋಗಿ ಜಮೀನು ಕೊಟ್ಟಿದ್ದು ಕೊಟ್ಟು ಮೇಲೆ ನನಗೆ ಇಲ್ಲಿ ಭಾಳ ಅಷ್ಟು ಜನಗೆ ಭಾಳಷ್ಟು ಜನ ಪರಿಚಯ ಆಗ್ಬಿಟ್ಟಿದ್ರು ನನಗೆ ಇಂಡಸ್ಟ್ರಿನಲ್ಲಿ ಈ ಕೂಡ ಆರ್ಟಿಸ್ಟ್ ರೆಮನ್ರೇಷನ್ ಎಲ್ಲ ಭಾಳ ಕಡ್ ತುಂಬಾ ಕಡಿಮೆ ಇತ್ತು ಯಾಕಂದರೆ ಒಳಗಡೆ ಕಲಾವಿದ ಒಳಗಡೆ ಹೋಗೋದೇ ಕಷ್ಟ ಇನ್ನು ನಾವು ಡಿಮ್ಯಾಂಡ್ ಮಾಡೋದು ಡಿಮ್ಯಾಂಡ್ ಮಾಡೋದು ಏನು ಬಂತು ನನ್ನ ಮಗ ಬೆಂಗಳೂರಲ್ಲಿದ್ದಾನೆ ಫಿಲ್ಮ್ ಆ್ಯಕ್ಟ್ರು ಆ ಪಿಚ್ಚರ್ ನೋಡಿದೆ ನಾನು ನನ್ನ ತಂದೆ ತಾಯಿಗಳ ಊರಲ್ಲಿ ಒಂದು ಏನೋ ಒಂದು ಕಡೆ ಊರಂದ ತಕ್ಷಣ ಸಂಬಂಧಗಳು ದೊಡ್ಡ ಸಂಬಂಧಗಳು ಸಂಬಂಧಗಳು ಜಾಸ್ತಿ ನಮ್ಮದು ಸೊ ಅದನ್ನು ನಾನು ಇಲ್ಲಿ ಸಫರ್ ಆಗೋದು ಯಾವತ್ತೂ ನಮ್ಮ ತಂದೆ ತಾಯಿಗಳ ಬಾಯ ಬಿಡಲಿಲ್ಲ ನಮ್ಮ ತಂದೆ ಹೋದ ಮೇಲೆ ನನ್ನ ತಮ್ಮಂದ್ರೆ ಗೊತ್ತಿತ್ತು ಅವ್ರು ಎಷ್ಟು ಸಹಾಯ ಮಾಡೋಕ್ಕಾಗುತ್ತಾರೆ ನನ್ನ ತಮ್ಮಂದರು ಅಣ್ಣ ತಮ್ಮಂದರು ಅಷ್ಟು ಮಾಡ್ತಾಯಿದ್ರು ನನಗೆ ಸಿದ್ಧಣ್ಣ ಮತ್ತು ರೇವಣ್ಣ ಆಗಲಿ ನನ್ನ ತಾಯಿ ಹತ್ರ ಎಲ್ಲ ಒಂದು ಕೈ ಸ್ವಲ್ಪ ಅಲ್ಪಸಪ್ಪ ಇದೆಲ್ಲ ನಿಮ್ಮ ಹೋದಾಗ ಒಂದು ವರ್ಷನೋ ಒಂದು ವರ್ಷ ಬಿಟ್ಟು ಹೋದಾಗ ಮಾಡ್ತಾಯಿದ್ರು ಸಾಲ ಇಲ್ಲಿ ಆ ಸಾಲಕ್ಕೋಸ್ಕರ ನಮ್ಮ ತಂದೆ ಪಾಲು ವಿಭಾಗ ಸತ್ವ ತೀರೋದ್ಮೇಲೆ ಪಾಲು ವಿಭಾಗ ಮಾಡಿದ್ರು ಪಾಲು ವಿಭಾಗ ಮೇಲೆ ಒಂದೂವರೆ ಎಕರೆ ನಾನು ಜಮೀನು ಮಾರ್ದೆ ಜಮೀನು ಮಾರಿ ಮಾರಿ ಯಾಕೆಂದ್ರೆ ಒಂದು ಒಂದು ಅಷ್ಟೊತ್ತು ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಸಾಲ ಆಗಿತ್ತು ನನಗೆ ಅದು ಬಡ್ಡಿ ಗಿಡ ಎಲ್ಲ ಸೇರಿ ಹೆಚ್ಚು ಕಮ್ಮಿ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಒಂದೊಂದು ನಲವತ್ತು ಏನೋ ಆಗಿತ್ತು ನನಗೆ ಸೊ ಅದನ್ನು ಕೊಟ್ಟು ಸಾಲ ತೀರಿಸಿ ಇಲ್ಲಿ ರತನ ಮಹಾಲಲ್ಲಿ ಜೀವನ ನಡೆಸ ಅಷ್ಟು ವರ್ಷ ಆ ರತನ ಮಹಾಲಲ್ಲಿ ಚರಣ್ ರಾಜ್ ಅಂತ ಅಷ್ಟೊತ್ತು ದೊಡ್ಡ ಹೆಸರು ತೊಗೊಂಡ್ಬಿಟ್ಟಿದ್ರು ಅವರು ಸಿದ್ಧಲಿಂಗ ಅವರ ಪರವಾಗಿರೋ ಎಲ್ಲ ಮಾಡಿಕೊಂಡು ದೊಡ್ಡ ದೊಡ್ಡ ಹೆಸರಿತ್ತು ಅವರಿಗೆ ಅವ್ರು ನೋಡೋಕ್ಕೆಲ್ಲ ಬರೋರಿಗೆ ಶಿವಕುಮಾರ್ ಮೇಲಿದ್ದಾರೆ ಇಲ್ಲೇ ಇದ್ದಾರೆ ಅಂತ ಒಂದು ಆಗ್ತಿತ್ತು ಕ್ಯಾಮ್ರಾಮನ್ ವಸಂತ ಇದ್ದರು ನಮ್ಮೂರವರ ಚಿತ್ರದುರ್ಗರು ವಸಂತವರು ಆಮೇಲೆ ಸೌಂದರ್ಯ ತಂದೆ ನಾರಾಯಣ್ ಸತ್ಯನಾರಾಯಣ್ ಆ ಸತ್ಯನಾರಾಯಣ ಕೂಡ ಅವರು ವಸಂತ ಅವರು ರೂಮಿಗೆ ಬರೋರು ಅಲ್ಲಿ ಕೆಲವರಿಗೆ ಪರಿಚಯಗಳಾಗ್ತಿತ್ತು ನನಗೆ ಈ ಹೀಗೆ ಚಿತ್ರರಂಗದಲ್ಲಿ ನಾನು ರತನ ಮಹಾಲಿಂದ ಬಂದಾಗಲೇ ಒಂದು ಕಾಫಿ ಎಡ್ ಕಾರ್ ತೊಗೊಂಡೆ ಫಿ ಕಾರ್ ತೊಗೊಂಡೆ ಆದಮೇಲೆ ಯಾಕಂದರೆ ಬಸ್ಸಲ್ಲಿ ಆರ್ಟಿಸ್ಟ್ಗಳು ದುಡ್ಡು ಕೊಡ್ತಾರೋ ಊಟ ಮಾಡ್ತೀವಿ ಬಿಡ್ತು ಅದು ಯಾವುದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಯಾಕಂದರೆ ಯಾವುದೋ ಒಂದು ಚಿತ್ರದಲ್ಲಿ ನಾನು ದೊಡ್ಡ ಒಂದು ದೊಡ್ಡ ಪಾತ್ರ ಮಾಡಿರ್ತೀನಿ ಆ ದೊಡ್ಡ ಪಾತ್ರದಲ್ಲಿ ಆರ್ಟಿಸ್ಟ್ಗಳು ಅಂತಂದರೆ ಹತ್ತು ಜನ ಗುರ್ತಿಸ್ತಾರೆ ಹಾಗೆ ಅದಕ್ಕೆ ಅದು ಭಾಳ ಕಷ್ಟ ಮುಜುಗುರ ಇತ್ತು ನನಗೆ ಆರ್ಟಿಸ್ಟ್ ಅಂದರೆ ಒಂದು ಒಂದು ಎಲ್ಲ ಒಂದು ಕಡೆ ಒಂದು ಸಿಸ್ಟಮ್ಯಾಟಿಕ್ ಇರಬೇಕು ಅವ್ರಿಗೆ ಊಟ ಮಾಡಿದ್ರು ಕಷ್ಟ ಇದೆಯೋ ಸುಖ ಇದೆಯೋ ಆ ಒಂದು ಸಿಸ್ಟಮ್ ಯಾವುದೋ ಒಂದು ಚಿಕ್ಕ ಬೇಕಲ್ಲೋ ದೊಡ್ಡ ಬೇಕಲ್ಲ ಒಂದು ಅದನ್ನು ಅದು ಫಾಲ್ಸ್ ಅಪ್ಪ ನನಗೆ ಗೊತ್ತಿಲ್ಲ ನನಗೇನು ಅಂತ ನಾನೇ ಇದ್ದರೆ ಅಂತ ಅಂದ್ಕೊಂಡು ನಾನು ಅದನ್ನು ಮೇಂಟೈನ್ ಮಾಡಿಕೊಂಡು ರತನ್ ಮಾಲಲ್ಲಿ ಬರೋರಿಗೆ ಚರಣರಾಜ್ ಅವ್ರು ನೋಡೋರು ಬರೋರಿಗೆ ಅಲ್ಲಿ ನೋಡೋರು ಅದರಿಂದ ಏನು ಪ್ಲಸ್ಸು ಮೈನಸ್ ಹೊತ್ತು ಏನೂ ಆಗಲಿಲ್ಲ ನನಗೆ ಯಾಕಂದರೆ ಯಾಕಂದ್ರೆ ಅಲ್ಲಿ ಅವರು ಅಪ್ಕಮಿಂಗು ಗಾಂಧಿನಗರ ಅಷ್ಟೊತ್ತಿಗೆ ಎರಡೇ ಬೀದಿ ಗಾಂಧಿನಗರ ಈಗ ಹೋಗಿ ಈಗ ಬಂದರೆ ಗಾಂಧಿನಗರ ಫಿನಿಶ್ಟ್ ನಮ್ಮ ಚಿತ್ರ ಚಿತ್ರರಂಗದ ವ್ಯವಹಾರ ಸ ವ್ಯವಹಾರಗಳೇನಿದ್ದಾವೆ ಎರಡೇ ರೋಡು ಮಾಡೋ ಪಿಕ್ಚರುಗಳು ಅಲ್ಲಿ ಅಲ್ಲಿ ನಮಗೆ ಒಂದು ಆಡಿಯೋ ಆಗಲಿ ಒಂದು ಸ ಪಿಕ್ಚರ್ ಪೂಜೆಗಾಗಲಿ ಇನ್ನೊಂದಕ್ಕಾಗಲಿ ಇನ್ನೊಂದಕ್ಕಾಗಲಿ ಇನ್ನೊಂದಕ್ಕೆ ಅದು ಕರೀತಾ ಇರಲಿಲ್ಲ ವಾಲ್ ಪೋಸ್ಟ್ಗಳಲ್ಲಿ ನಮ್ಮ ಫೋಟೋಗಳು ಇರ್ತಾ ಇರಲಿಲ್ಲ ಅದನ್ನು ಟೈಟ್ಲು ಬಂದಾಗ ಎಲ್ಲೊಂದು ಕೂಡ ಮೇಜರ್ ಪಾತ್ರ ಬಂದರೆ ಅಲ್ಲೆಲ್ಲೇ ಹೆಸರುಗಳು ಹಾಕಿ ಏನೇನೋ ಇತ್ತು ಬಟ್ ನಮಗೊಂದು ಒಂದು ಖುಷಿ ಏನಂತಂದರೆ ನಾನು ಚಿತ್ರರಂಗದಲ್ಲಿ ಇಂಥ ಪಾತ್ರ ಮಾಡಿದ್ದೀನಿ ಇಷ್ಟೇ ನಮ್ಗೆ ಖುಷಿ ಇದೇ ನಮಗೆ ಸಂತೋಷ ಸಂತೋಷ ಅಂದರೆ ಅದೊಂದೇ ನಮಗೆ ರಮೊನೇಷನ್ ಆಗಲಿ ದುಡ್ಡು ಆಗಲಿ ಉಪವಾಸ ಇದ್ದು ಇತ್ತು ಇದು ಯಾವುದೇ ನಮ್ಮ ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ ಸೊ ಹೀಗೆ ನಾನು ಚಿತ್ರರಂಗದಲ್ಲಿ ಬೇಸಿಕಲಿ ಒಂದು ನಾಲ್ಕೈದು ಐದು ವರ್ಷ ಸಫರ್ಡ್ ಲೈಕ್ ಎನಿಥಿಂಗ್ ಇದರಲ್ಲಿ ನಾನು ಐದು ವರ್ಷದಲ್ಲಿ ನನ್ನ ಮನೆಗೆ ಹೋಗಿದ್ದು ಎರಡೇ ವರ್ಷ ಎರಡು ಸಾರಿ ಮಾತ್ರ ಒಂದು ಫೇಟ್ ಕಾ ತಗೊಂಡು ಹೋಗಿ ಊರಿಗೆ ಹೋದೆ ಆ ಊರಿಗೆ ಹೋದಾಗ ನಮ್ಮ ತಂದೆ ಅಲ್ಲಿಂದ ಫೇಟ್ಗೆ ದುಡ್ಡಿಲ್ಲ ಇಲ್ಲ ದುಡ್ಡು ಇತ್ತು ನನಗೆ ನಮ್ಮ ತಂದೆ ನಾಗಣ್ಣ ಅಂತ ಒಬ್ಬರಿದ್ದರು ಸ್ನೇಹಿತರು ಅವರು ಅವರು ಭಾಳ ಕ್ಲೋಸ್ ಫ್ರೆಂಡ್ ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಇಟ್ಕೋ ಅಂತ ಅಲ್ಲಿಂದ ಒಂದು ಫೀಟು ಅಲ್ಲಿಂದ ಒಬ್ಬನೇ ಅವರು ಅಲ್ಲಿ ಆ ಕೊನೆಯವರೆಗೂ ಒಬ್ಬರು ನೋಡ್ತಾ ನಮ್ಮ ತಂದೆ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರು ಸೊ ನಾಗಲಿ ಹೇಳಿದಾಗೆ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಈ ಆರು ವರ್ಷ ಚಿತ್ರರಂಗದಲ್ಲಿ ಕೊಡೋ ದುಡ್ಡು ನನಗೆ ಬಹಳಷ್ಟು ರಿಲ್ಯಾಕ್ಸ್ ಇತ್ತು ಯಾಕೆಂದರೆ ಅವರು ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ ಒಳಗಡೆ ಎಂಟ್ರಿ ಆಗೋದೇ ಕಷ್ಟ ಇತ್ತು ಪಾತ್ರ ಸಿಕ್ಕರೆ ಸಾಕಾಗಿತ್ತು ಸೊ ಕೆಲವು ಇದ್ದರು ಕೆಲವರು ಇರಲಿಲ್ಲ ಸೊ ಹೀಗೆ ನನ್ನ ಜೀವನ ಮಾಡುವಾಗ ಐ ಥಿಂಕ್ ನೈನ್ಟೀನ್ ಏಯ್ಟಿ ಏಯ್ಟ್ ಜನವರಿ ಏಯ್ಟೀಂತ್ ಎದುರು ಮನೆ ಮೀನಾ ಒಂದು ಸಾಂಗ್ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಕಂಬರ್ ಪಾರ್ಕ್ ಒಳಗಡೆ ಆ ಟೈಮಲ್ಲಿ ಅದಕ್ಕಿಂತ ಬಿಫೋರ್ ದಟ್ ನಮ್ಮ ತಂದೆ ಬೆಂಗಳೂರು ಬಂದರು ಬೆಂಗಳೂರು ಬಂದಾಗ ನಮ್ಮ ತಂದೆಗೆ ಪಂಚೆ ಒಂದು ಶರ್ಟು ಆಮೇಲೆ ಒಂದು ಏನು ಬೇಕೋ ಅದನ್ನು ಕೊಡಿಸ್ತೇನೆ ನಾನು ಅವ್ರ ಜೊತೆ ನಾನು ನಾಗಣ್ಣವ್ರು ಕರ್ಕೊಂಬಂದಿದ್ರು ಸೊ ನಾನು ಕಂಟಿರೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಇತ್ತು ತಾಯಿ ಆಸೆ ಅಬ್ಬಾಯ್ನಾಡೋರು ಪಿಕ್ಚರು ಅದು ಇಂಟಿ ದೊಂಗ ಅಂತ ಅಂದು ತ ತೆಲುಗು ರೀಮೇಕ್ ರಾಜ್ ಕಿಶೋರ್ ಡೈರೆಕ್ಟ್ರು ಭಾಳಷ್ಟು ಈಸ್ ಎ ಮೇಜರ್ ಪಾತ್ರ ಅಂದ್ರೆ ಅಂದರೆ ಅಲ್ಲಿ ಆಗುವಂಥ ಕುಟುಂಬದ ಆಗು ವಿಷಯಗಳು ಒಂದು ಮೇಜರ್ ತಾಯಿ ಮತ್ತು ಮಗ ತಂದೆ ರಾಜೇಶ್ ಅವರು ಪ್ರೇ ರಾಜೇಶ್ ಅವರು ತಾಯಿ ಆಗಿದ್ದರು ಅಲ್ಲಿ ಶೂಟಿಂಗ್ ಆ ಟೈಮಲ್ಲಿ ನಮ್ಮ ತಂದೆ ಬಂದರು ತಂದೆ ಅಂದರೆ ಗೇಟರ್ ಕೊಟ್ಟು ಹೋಗಿದೆ ನಂಬರ್ ಕೊಟ್ಟು ನಮ್ಮ ತಂದೆ ಬರ್ತಾರೆ ಇದು ದಯವಿಟ್ಟು ಹೊರಗಡೆ ಕಳಿಸಿ ಅಂತ ಯಾಕಂದರೆ ನನ್ನ ತಾಯಿ ಅಂತ ಭಾಳ ಆಸೆ ಇತ್ತು ನನಗೆ ಆ ಬಂದಾಗ ಅಷ್ಟೊತ್ತಿಗೆ ಒಂದು ಒಳ್ಳೆ ರೆಮನರೇಷನ್ ಇತ್ತು ನನಗೆ ಅಭಯ ನೋಡೋರು ಪಿಚ್ಚರು ಅವನ ತಂದೆ ನಮ್ಮ ತಂದೆಗೆ ಒಂದು ಐಸಪ್ಪ ಕೊಟ್ಬಿಡೋಣ ನಂಗೆ ತುಂಬ ಆಸೆ ಇತ್ತು ಅವು ಬಂದು ಲೇಟಾಗಿ ಬಂದಿದ್ದಾರೆ ಒಳಗಡೆ ಬಿಟ್ಟಿಲ್ಲ ಅವರು ಹಾಗೇ ಚಿತ್ರದುರ್ಗಕ್ಕೆ ಹೋದರು ಬಟ್ ಅದೊಂದು ಐ ವೆರಿ ಹ್ಯಾಪಿ ನನಗೆ ನಮ್ಮ ತಂದೆ ಬಂದು ಒಂದು ಜೊತೆ ಬಟ್ಟೆ ಕೊಡ್ಸಿದ್ನಲ್ಲ ನಾನು ಫಸ್ಟ್ ಟೈಮ್ ನಾನು ಅದು ಅವಕಾಶ ಸಿಕ್ತಲ್ಲ ಅಂತ ಸೊ ಮೇಲೆ ನನ್ನ ತಂದೆ ವಿಷಯವಾಗಿ ಹೇಳಬೇಕು ಅಂತಂದರೆ ಏಯ್ಟಿ ಏಯ್ಟ್ ಜನವರಿ ಏಯ್ಟೀನ್ತು ಎದುರು ಮನೆ ಮೀನಾ ಒಂದು ಸಾಂಗ್ ನಡೀತಾ ಇತ್ತು ಬಾಲಕೃಷ್ಣ ಡೈರೆಕ್ಟ್ರು ರಾಮನ್ ಅಂತ ಪತ್ರಕರ್ತರವರು ಅವ್ರದ್ದು ಶೂಟಿಂಗ್ ನಡೀತಾಯ್ತಾರೆ ನನಗೆ ಬಂದಾಗ ವಸಂತ್ ಕುಮಾರತಿದ್ರು ರತನ್ ಮಹಾಲಲ್ಲಿ ಕ್ಯಾಮ್ರಾಮ್ಯಾನು ಅವರು ಬಂದು ಅರ್ಜೆಂಟಾಗಿ ನಿನಗೆ ಊರಿಗೂ ಹೊರಡು ನಿಮ್ಮ ತಂದೆ ಈಗ ಹಾರ್ಟ್ ಅಟ್ಯಾಕಲ್ಲಿ ನೆನ್ನೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿದ್ದಾರೆ ಅಂದಾಗ ನನಗೆ ಇಲ್ಲಿಂದ ಒಬ್ಬನೇ ಆ ಒಂದು ಫಿಯೇಟ್ ಕಾರು ಭಾಳ ಕಷ್ಟಪಟ್ಟು ನಮ್ಮ ತಂದೆ ಹಾಗೆ ತಾನು ತನ್ನ ಕುಟುಂಬ ಅವ್ರ ಅಣ್ಣ ತಮ್ಮ ಆಮೇಲೆ ಊರವ್ರ ಕಷ್ಟ ಸುಖ ಯಾವಾಗಲೂ ಒಂದು ಹತ್ತು ಜನಕ್ಕೆ ಇರ್ತಾ ಕಾರಿರ್ತಾಯಿದ್ರು ತೋಟದಲ್ಲಿ ಅವ್ರ ಕಷ್ಟ ಅಂತ ಬಂದಾಗ ಅವರು ಸಹಾಯ ಮಾಡಿದರು ಅರವತ್ತೆಂಟು ಎಪ್ಪತ್ತು ವರ್ಷ ಇರ್ಬೋದು ಅವ್ರಿಗೆ ಆ ಟೈಮಲ್ಲಿ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯಿತು ಭಾಳ ಕಷ್ಟಪಟ್ಟ ಮನುಷ್ಯ ಇಬ್ಬರು ಮದುವೆ ಮಾಡಿದರು ಅಕ್ಕಂದು ಅಣ್ಣಂದು ಮದುವೆ ಮಾಡಿದರು ಟೋಟ್ ಎಂಟು ಜನ ಹತ್ತು ಜನ ಕೂಲಿ ಆಡುಗಳು ಜಮೀನು ಅದು ಇದು ಭಾಳ ಸಿಸ್ಟಮ್ಯಾಟಿಕ್ ಬ ಹಳ್ಳಿ ರೈತರವರು ನಮ್ಮ ನನ್ನ ಇಷ್ಟ ಇನ್ನಷ್ಟು ಚಿತ್ರಗಳನ್ನು ನೋಡಬೇಕಾಗಿತ್ತು ಅವರು ತಾಯಿ ಒಂದು ಕೆಟ್ಟ ಪಾತ್ರ ಪಾತ್ರ ಅಂತಂದಾಗ ನಾವು ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಹಾಕಿದ್ವಿ ಅಂತ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ವಿ ನಾವು ಅನ್ನೋದಕ್ಕೆ ಅವರೆಲ್ಲ ಅಣ್ಣವ್ರ ಪಿಚ್ಚರ್ಗಳು ನೋಡಿ ಮುಳ್ಳೊಳ್ಳೆ ಆ ಒಳ್ಳೆತನವನ್ನೇ ಜಾಸ್ತಿ ತೊಗೊಳ್ತಾ ಇದ್ರು ಆ ಕೆಟ್ಟ ನೆಗೆಟಿವ್ಸನ್ನು ಅವರು ತಗೊಳ್ತಾ ಇರಲಿಲ್ಲ ಆ ಪಿಚ್ಚರ್ ನೋಡಿದಾಗ ಮನೆ ಹೇಳ್ಕೊಂಡ್ರೆ ತಾಯಿ ಅಂತ ಪಾತ್ರ ಮಾಡಿಬಿಟ್ಟಿದೆ ನನ್ನ ಮಗ ಅಂತ ಚಿತ್ರರಂಗದಲ್ಲಿ ಪಾತ್ರ ಮಾಡುವಾಗ ನಮ್ಮ ಮಗ ಆ್ಯಕ್ಟ್ ಅನ್ನೋದು ಏನೋ ಇತ್ತು ಎಂಥ ಪಾತ್ರ ಮಾಡುವಾಗ ಅವರು ಸಹಿಸ್ಕೊಳ್ಳಿಲ್ಲ ಅವರ ಎಂಡ್ ಆಫ್ ಮೂಮೆಂಟಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡುವಾಗ ರಾಜ್ಕುಮಾರ್ ಸರ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು ಅವ್ರ ಸ್ನೇಹ ಮಾಡಿದ್ದು ಆ ಸಂಸ್ಥೆಯಲ್ಲಿ ಇದ್ದಿದ್ದು ಅವರೆಲ್ಲ ನೋಡಬೇಕಾಯಿತು ಕೇಳಬೇಕಾಯಿತು ಅವರನ್ನು ರಾಜ್ಕುಮಾರ್ ಸಾರ್ ಮೀಟ್ ಮಾಡಿಸ್ಬೇಕಾಯಿತು ಅಮ್ಮನನ್ನು ಮೀಟ್ ಮಾಡಿಸ್ಬೇಕಾಯಿತು ಇಲ್ಲ ಅದಕ್ಕೋಸ್ಕರ ಅಪ್ಸೆಟ್ಟು ಅಂತ ಆ ತಾಯಿಯ ಆ ಚಿತ್ರ ಮಾಡುವಾಗ ಅಪ್ಸೆಟ್ ಅಂತ ಒಂದು ನೆಗೆಟಿವ್ ಪಾತ್ರ ತಂದೆ ಒಳ್ಳೆಯ ತಂದೆ ತಾಯಿಗೆ ಒಬ್ಬ ಮಗ ಆ ಪಿಚ್ಚರಲ್ಲಿ ಸಬ್ಜೆಕ್ಟೇ ಅದು ತಂದೆ ತಾಯಿಗಳನ್ನು ವಯಸ್ಸು ಬಂದಾಗ ಇನ್ನೊಬ್ಬ ಯಾರೋ ಆ ಪ್ರೀತಿ ಮದುವೆ ಮಾಡಿಕೊಂಡು ಸಾಹುಕಾರನ ಮಗಳನ್ನು ಮದುವೆ ಮಾಡಿಕೊಂಡು ಆ ತಂದೆ ತಾಯಿನ ನೆಗ್ಲೆಕ್ಟ್ ಮಾಡ್ತಾನೆ ಎಲ್ಲಿವರೆಗೂ ಅಂತಂದರೆ ಅಷ್ಟೊಂದು ಕಷ್ಟಪಟ್ಟು ಅವನು ದೊಡ್ಡವನನ್ನು ಮಾಡಿ ಮಗ ನಮ್ಮ ಒಂದು ಆ ಏಜ್ ಟೈಮಲ್ಲಿ ತಂದೆ ತಾಯಿ ನೆರವಾಗಲಿಲ್ವಲ್ಲ ಅವನು ತಂದೆ ಸುತ್ತಬಿಡ್ತಾರೆ ತಾಯಿ ಕೂಲಿ ಮಾಡಿಕೊಂಡು ಜೀವನ ಮಾಡಬೇಕಾದ್ರೆ ಇವನು ಐ ಫೈ ಕಾರು ಹೆಂಡ್ತಿ ಈ ಈ ಥರ ಈ ಒಂದು ಪಾತ್ರ ಸೊ ಹಾಗಾಗಿ ತಾಯಿ ಆಸೆ ಅವರಿಗೆ ಅಷ್ಟೊಂದು ನನ್ನ ಪಾತ್ರ ಇಷ್ಟ ಆಗಲಿಲ್ಲ ಆ ಟೈಮಲ್ಲಿ ಬೇರೆ 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 ಪಾತ್ರಗಳು ಅವರಿಗೆ ಇಷ್ಟ ಆಗ್ಬೋದು ಯಾಕೆ ನಮ್ಮ ಹತ್ರ ತಂದೆ ಅಂದರೆ ಎದುರುತ್ತ ಇದ್ವಿ ನಾವು ಭಾಳ ತುಂಬ ಭಯಪಟ್ಟು ನಮ್ಮ ಎಲ್ಲರೂ ಎಲ್ಲರೂ ಕೂಡ ಅವ್ರು ಬಂದರು ಅಂತಂದರೆ ಒಬ್ಬೊಬ್ಬರು ಒಂದೊಂದು ಮೂರೇ ಕೂತ್ಕೊಂಡ್ಬಿಡ್ತಿದ್ವಿ ನಾವು ಅಷ್ಟೊಂದು ನಮ್ಮ ಭಯಸ್ ಭಯ ಭಯದಲ್ಲಿದ್ದೀವಿ ನಾವು ನಮ್ಮೂರು ಊರಲ್ಲಿ ಆದರೂ ಕೂಡ ನಮ್ಮ ಅಪ್ಪ ಬರ್ತಾರೆ ಅಂತಂದರೆ ಗಂಡು ಮಕ್ಕಳು ಹೆಣ್ಣು ಹಿಂಗೆ ಹಿಂಗೆ ಕಂಡು ಹಿಂಗೆ ಹೋಗೋರು ಅಷ್ಟೊಂದು ಅವರು ಇದ್ದರು ಊರಲ್ಲಿ ಅವರು ಈ ಟೈಮಲ್ಲಿ ಇದ್ದಿದ್ದರೆ ನನ್ನ ಫ್ಯಾಮಿಲಿ ನೋಡಬೇಕಾಗಿತ್ತು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ದೊಡ್ಡಣ್ಣ ಚಿಕ್ಕವರು ಎಲ್ಲರೂ ಸೆಟ್ಲಾಗಿದ್ದಾರೆ ಇವತ್ತು ನನ್ನ ತಂದೆಯಿಂದಾನೆ ನಮ್ಮ ತಂದೆ ಆಸ್ತಿಯಿಂದಾನೆ ಇವತ್ತು ಈಗ ಚಿತ್ರರಂಗದಲ್ಲಿ ಎಷ್ಟು ಚಿತ್ರಗಳು ಮಾಡಿಕೊಂಡು ಎಷ್ಟು ವರ್ಷ ಮೂವತ್ತು ಮೂವತ್ತೈದು ವರ್ಷ ಇದ್ದರೂ ಕೂಡ ಆ ಟೈಮಲ್ಲಿ ದುಡಿಯೋ ಟೈಮಲ್ಲಿ ನಮ್ಮ ಮೂವೀಸ್ ಬರೋ ಟೈಮಲ್ಲಿ ದುಡ್ಡಿ ಭಾಳ ಕಡಿಮೆ ನಾವು ಜೀವನ ಕಷ್ಟ ಆಯಿತು ಬಡ್ಜೆಟು ಕೂಡ ಅಷ್ಟೇ ಇತ್ತು ಚಿತ್ರಗಳ ಬಜೆಟ್ ಕೂಡ ಅಷ್ಟೇ ಇತ್ತು ಒಂದು ಕ್ಯಾರೆಕ್ಟ್ರಿಗೆ ಬೇಕಾಗಿತ್ತು ಇದಕ್ಕೆ ತೂಕ್ತಾನೆ ಅಂತ ಕೂಡ ರಮಿನಿಷನ್ ವರ್ಷಕ್ಕೆ ಎರಡು ಪಿಕ್ಚರು ಮೂರು ಪಿಕ್ಚರು ಬರೋ ಟೈಮಲ್ಲಿ ನಾವು ಇಡೀ ವರ್ಷ ಇಲ್ಲಿ ಜೀವನ ಮಾಡಬೇಕಾಗಿತ್ತು ಸೊ ಹಾಗೂ ಈಗ ಮಾಡಿ ಇಂಡಸ್ಟ್ರಿ ಅವತ್ತಿಂದ ಇವತ್ತಿನ ಸರ್ವೇಲಿ ಆಗಿದ್ದೀನಿ